ನೋಡಿ ಬಂತ ಮೇಲೆಗೆ ಪಾತ್ರೆ ಕೂಡ ಯಾವ್ದೇ ಮಸಿ ಕೂಡ ಆಗಲ್ಲ. ಸೇಮ್ ಗ್ಯಾಸ್ ಯಾವ ತರ ಬರುತ್ತೆ, ಗ್ಯಾಸ್ ಅಲ್ಲಿ ಯಾವ ತರ ಬರ್ನರ್ಸ್ ಅಲ್ಲಿ ಯೂಸ್ ಮಾಡ್ತೀರಾ ಸೇಮ್ ಅದೇ ತರ ಇದೆ. ಇದ್ರಲ್ಲಿ ಯಾವ್ದೇ ಬ್ಲಾಸ್ಟ್ ಆಗಂತದ್ದು ಯಾವ್ದು ಇಲ್ಲ. ಸ್ಟೌ ನಿಮ್ಮ ಹತ್ರನೇ ಸಿಗುತ್ತೆ, ಅದ್ರದ್ದು ಇಂಧನನು ನಿಮ್ಮಲ್ಲೇ ಸಿಗುತ್ತೆ. ನಮಸ್ಕಾರ, ವೆಲ್ಕಮ್ ಟು ಮಸಾಲ ಚಾಯ್ ಮೀಡಿಯಾ. ನಾನು ಅಕ್ಷಯ್ ರೇವಣಕರ್. ರೈತರ ತೋಟದಲ್ಲಿ ಅಲ್ಲಿ ಬಿದ್ದಿರುವಂತ ವುಡ್ ವೇಸ್ಟ್ 20-ಸಾವಿರಾರು ಜನಕ್ಕೆ ಊಟಕ್ಕೆ ಉಪಯೋಗಿಸೋ ಒಂದು ಇಂಧನ ಆಗಬಹುದು. ಗ್ಯಾಸ್ ಎಲ್ ಪಿ ಜಿಗೆ ಹೋಲಿಸಿದ್ರೆ 50% ಕಡಿಮೆ ದರದಲ್ಲಿ ಈ ಒಂದು ಇವ್ರದೊಂದು ಪ್ರಾಡಕ್ಟ್ ನ ಉಪಯೋಗಿಸ್ಕೋಬಹುದು. ಇದೆಲ್ಲ ಹೇಗೆ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ಅವರೇ ಹೇಳ್ತಾರೆ, ಬನ್ನಿ ಕೇಳ್ಕೊಂಬರೋಣ ಅಂತೆ. ಸರ್ ನಮಸ್ಕಾರ, ತೇಜಸ್ ಅಂತ. ಈ ಸ್ಟೌ ಆಕ್ಚುಲಿ CFS ಎಕ್ವಿಪ್ಮೆಂಟ್ ಅಂತ ನಾವು ಮಾಡಿದೀವಿ. ಈ CFS ಸ್ಟೌ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಹೋಟೆಲ್ ಸೆಗ್ಮೆಂಟ್ಸ್ ಗಳು ಯೂಸ್ ಆಗುತ್ತೆ ಒಂದು, ಆಮೇಲೆ ಬೇಕರಿ ಸೆಗ್ಮೆಂಟ್ಸ್, ಆಮೇಲೆ ನಮ್ಕಿನ್ಸ್ ಮತ್ತೆ ಚಿಪ್ಸ್ ಮಾಡ್ತಾರ ಡೈಲಿ, ಅಂತವ್ರಿಗೆ ಯೂಸಸ್ ಆಗುತ್ತೆ. ಇದ್ರಲ್ಲಿ ಯೂಸ್ ಮಾಡೋದ್ರಿಂದ 50% ಕಾಸ್ಟ್ ಸೇವಿಂಗ್ ಬರುತ್ತೆ ಕಂಪೇರ್ ಟು ಗ್ಯಾಸ್ ಗೆ. ಮತ್ತೆ ಡೀಸೆಲ್ ಬರ್ನರ್ಸ್ ಅಂತ ಬರುತ್ತೆ, ಡೀಸೆಲ್ ಬರ್ನರ್ ಯೂಸ್ ಮಾಡ್ತಾ ಇರ್ತಾರೆ ಬೇಕರಿ ಓವನ್ಸ್ ಗಳಲ್ಲಿ ಮತ್ತೆ ನಮ್ಕಿನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಸೊ ಅದ್ ಕಂಪೇರ್ ಮಾಡಿದ್ರೆ ಈ ಯೂಸ್ ಮಾಡೋದ್ರಿಂದ ಡೀಸೆಲ್ ಟು ಅವ್ರ ಗ್ಯಾಸ್ ಕಂಪೇರ್ ಮಾಡೋದ್ರಿಂದ ಈ ಸ್ಟೌ ಅಲ್ಲಿ ನಿಮಗೆ 50% ಕಾಸ್ಟ್ ಸೇವಿಂಗ್ಸ್ ಆಗುತ್ತೆ. ಸೊ ಇದು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಈ ಸ್ಟೌ ಬಗ್ಗೆ ಹೇಳಕ್ ಬರ್ತೀನಿ ಅಂದ್ರೆ ನಾನು, ಇದು CFS ಎಕ್ವಿಪ್ಮೆಂಟ್ ಅನ್ಬಿಟ್ಟು, ಇದು ಬಂದ್ಬಿಟ್ಟು ಕಂಬಷನ್ ಚೇಂಬರ್, ಓಕೆನಾ. ಇದರಲ್ಲಿ ಹೋಲ್ಸ್ ಇದೆ, ಈ ಹೋಲ್ಸ್ ಏನಂದ್ರೆ ಸೆಕೆಂಡರಿ ಅಂತ ಬರ್ತದೆ, ಸೆಕೆಂಡರಿ ಹೋಲ್ಸ್ ಅಂತ. ಮತ್ತೆ ಕೆಳಗಡೆಯಿಂದ ಬರೋ ಗಾಳಿಗಳು ಪ್ರೈಮರಿ ಅಂತ ಬರ್ತದೆ, ಅದು ಬನ್ನಿ ತೋರಿಸ್ತೀನಿ. ಇದು ಪ್ರೈಮರಿ ಪೈಪ್, ಇದು ಕೆಳಗಡೆಯಿಂದ ಬರೋ ಗಾಳಿ, ಇದು ಸೆಕೆಂಡರಿ, ಇದು ಬರೀ ಜಸ್ಟ್ ಹೋಲ್ಸ್ ಅಲ್ಲಿ ಬರೋದಕ್ಕೆ. ಇದರಲ್ಲಿ ಎರಡ್ ತರ ಇದೆ, ನಮ್ಕಿನ್ ಮತ್ತೆ ಮ್ಯಾನುಫ್ಯಾಕ್ಚರ್ಸ್ ಇದಾರಲ್ಲ ಅವ್ರಿಗೆ ಸೆಕೆಂಡರಿ ಅವಶ್ಯಕತೆ ಇರಲ್ಲ, ಪ್ರೈಮರಿ ಒಂದೇ ಮಾತ್ರ ಮಾಡಬೇಕು. ಇದ್ರ ಮೇಲೆ ಒಂದು ಬಟ್ಟಿ ಅಂತ ಬರ್ತದೆ, ಆ ಬಟ್ಟಿ ಮೇಲೆ ಬಾಣ್ಲಿಗಳು ಇಟ್ಕೊಂಡು ಅವ್ರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇದರಲ್ಲಿ ಬ್ಲೋವರ್, ಇದು ಬ್ಲೋವರ್, ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ಗಾಳಿನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ಮೋಟಾರ್ ಇದೆ, ಇದು ಬಂದ್ಬಿಟ್ಟು 1/2 HP ಮೋಟರ್ ಇದೆ. ಇದು ಸಿಂಗಲ್ ಫೇಸ್ ಅಲ್ಲಿ ಯೂಸ್ ಮಾಡುವಂತ ಎಕ್ವಿಪ್ಮೆಂಟ್ ಇದು. ಬನ್ನಿ, ಇದು ಬಂದ್ಬಿಟ್ಟು ಫ್ಯೂಯಲ್ ಟ್ಯಾಂಕ್ ಅಂತ. ಈ ಫ್ಯೂಯಲ್ ಟ್ಯಾಂಕ್ ಅಂದ್ರೆ ಏನಂದ್ರೆ ಪೆಲೆಟ್ಸ್ ಅಂತ ಬರುತ್ತೆ ನಮ್ಮಲ್ಲಿ, ಆ ಪೆಲೆಟ್ಸ್ ನ ಇಲ್ಲಿ ಹಾಕೋಬಹುದು. ಲಾಸ್ಟ್ ಅಲ್ಲಿ ಪೆಲೆಟ್ಸ್ ಎಲ್ಲ ಬರ್ನಿಂಗ್ ಆದ ಮೇಲೆ ಇಲ್ಲಿ ನಮಗೆ ವೇಸ್ಟೇಜ್ ಬರ್ತದೆ, 5% ಹ್ಯಾಶ್ ಅಂತ ಬರ್ತದೆ, ಅದು ಇದ್ರಲ್ಲಿ ಕಲೆಕ್ಟ್ ಆಗಿರ್ತದೆ. ಲಾಸ್ಟ್ ಯೂಸ್ ಆದ್ಮೇಲೆ ಇದನ್ನ ಬಿಸಾಕ್ಬಹುದು. ಹೋಟೆಲ್ ಸೆಗ್ಮೆಂಟ್ ಅಲ್ಲಿ ಅದು ಯೂಸ್ ಮಾಡ್ಕೊಬಹುದು. ಹೆಂಗೆ ಅಂದ್ರೆ ಪಾತ್ರೆ ತಿಕ್ಕೋದಕ್ಕೆ ಎಲ್ಲ ಯೂಸ್ ಮಾಡ್ಕೊಂತಾರೆ ಕೆಲವರು, ಅದೊಂದು ಯೂಸ್ಫುಲ್ ಇದೆ. ಇದು ನೆಕ್ಸ್ಟ್ ಯಾವ ತರ ಬರ್ನ್ ಮಾಡಬಹುದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೆ ಹಚ್ಚಿ ತೋರಿಸ್ತೀನಿ ಯಾವ ತರ ಯೂಸ್ ಆಗುತ್ತೆ ಏನು, ಮತ್ತೆ ಯಾವ ತರ ನಾವು ಯೂಸ್ ಮಾಡ್ಕೊಬಹುದು ಹೋಟೆಲ್ ಸೆಗ್ಮೆಂಟ್ ಗಳಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಹಚ್ಚಿಬಿಟ್ಟು. ಓಕೆ ಸರ್. ಇವಾಗ ಪೆಲೆಟ್ಸ್ ಇದೆಯಲ್ಲ, ಈ ಪೆಲೆಟ್ಸ್ ನ ನಾವು ಇಲ್ಲಿ ಸ್ಕ್ರೂ ಕನ್ವೇರ್ ಅಂತ ಇದೆ, ಈ ಸ್ಕ್ರೂ ಕನ್ವೇರ್ ಗಂಟ ಇಲ್ಲಿ ಪೆಲೆಟ್ಸ್ ಹಾಕೊಬೇಕು. ಇನ್ನ ಮಿಕ್ಕಿದ್ದು ಇಲ್ಲಿ 6 kg ಲೋಡ್ ಮಾಡ್ಕೊಂಡು ಇಡ್ತೀವಿ. ಏನಕ್ಕೆ ಅಂದ್ರೆ ಇದು ಕಂಟಿನ್ಯೂಸ್ ಆಗಿ 24 hours ರನ್ ಮಾಡ್ಕೊಂತಾ ಇರ್ಬೋದು. 6 kg ನಾವು ಹಾಕ್ತ ಮೇಲೆ ಅಟ್ ಲೀಸ್ಟ್ 1-3 hours ಗಂಟ ಉರಿತಾ ಇರುತ್ತೆ. ನೆಕ್ಸ್ಟ್ ಅವರು ತಿರ್ಗಾ ಅಡಿಗೆ ಮಾಡ್ಬೇಕು ಅಂದ್ರೆ ಅವ್ರು ಇನ್ನೂ ಆಡ್ ಮಾಡ್ಕೊತಾ ಹೋಗ್ಬೋದು. ಇದ್ರಲ್ಲಿ ಯಾವ್ದೇ ಬ್ಲಾಸ್ಟ್ ಆಗಂತದ್ದು ಯಾವ್ದು ಇಲ್ಲ, ಟೋಟಲಿ ನೇಚರ್, ಇದು ನೇಚರ್ ಸಂಬಂಧ ಪಟ್ಟಿದಂತದ್ದೇ ಸ್ಟೌ ಇದು. ಮತ್ತೆ ಇದ್ರಲ್ಲಿ ಇನ್ನೊಂದ್ ಏನಂದ್ರೆ ನೀವು ಕಡಿಮೆ ಮಾಡ್ಬೇಕು, ಈಗ ಫೈರ್ ಜಾಸ್ತಿ ಆಯ್ತು ಕಡಿಮೆ ಮಾಡ್ಬೇಕು ಅಂದ್ರೆ ವಾಲ್ ಸಿಸ್ಟಮ್ಸ್ ಇದೆ. ಈ ವಾಲ್ ಸಿಸ್ಟಮ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಬಹುದು, ಆಫ್ ಇದೆ ಆನ್ ಇದೆ. ಈ ಫುಲ್ ಆಫ್ ಮಾಡ್ಬಿಟ್ರೆ ಫೈರ್ ಬರಲ್ಲ ಮೇಲಕ್ಕೆ, ಸೊ ಕಂಟ್ರೋಲ್ ಮಾಡ್ಕೊಬಹುದು. ಅವ್ರಿಗೆ ಎಷ್ಟು ಬೇಕೋ ಅವ್ರಿಗೂ ಫ್ಲೇಮ್ ನ ಅಷ್ಟು ಮಾಡ್ಕೊಬಹುದು. ಸೇಮ್ ಗ್ಯಾಸ್ ಅಲ್ಲಿ ಯಾವ ತರ ಇದೆ, ಸೊ ಅದೇ ತರ ಯೂಸೇಜು ಇದ್ರಲ್ಲೂ ಇದೆ. ಈಗ ನೋಡಿ 6 kg ನಾನು ಫಿಲ್ ಮಾಡಿದೀನಿ ಪೆಲೆಟ್ಸ್ ಅಂತ ಇದು. ಸೊ ಇವಾಗ ಹಚ್ಚಿದ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್. ಸರ್ ಇವಾಗ ಈಗ ಫಿಲ್ ಮಾಡಿದೀವಿ, ಇದು ಯಾವ ತರ ಹಚ್ಚೋದು ಅಂದ್ರೆ ಸ್ವಲ್ಪ ಸ್ಪಾರ್ಕ್ ಮಾಡ್ಕೊಂಡು ಸಾಕು. ಇದು ಯಾವ್ದು ಡೀಸೆಲ್ ಆಗ್ಲಿ ಇಲ್ಲ ಕೆರೋಸಿನ್ ಏನಾರು ಸಿಕ್ತರೆ ಸ್ವಲ್ಪ ಹಾಕೊಂಡು ಹಚ್ಚೋ ಗಂಟ ಸ್ಟಾರ್ಟಿಂಗ್. ಅದು ಹಚ್ಚಿದ್ಮೇಲೆ ಅವಶ್ಯಕತೆ ಇರಲ್ಲ, ಹೀಟ್ ಅಲ್ಲೇ ಇರುತ್ತೆ. ಸೊ ಪೆಲೆಟ್ಸ್ ಬರ್ತಾ ಇದ್ರು ಹಚ್ಕೊಂತಾನೆ ಇರುತ್ತೆ. ಹಚ್ಚಿ ಇನ್ನೊಂದು, ಈ ಪೆಲೆಟ್ಸ್ ಇದೆಯಲ್ಲ ಇದು ಟೋಟಲಿ ಆರ್ಗ್ಯಾನಿಕ್ ಇದು. ಇದು ಯಾವ್ದೇ ಕೆಮಿಕಲ್ ಮಿಕ್ಸ್ ಇಲ್ಲ, ಬೈಂಡರ್ ಮಿಕ್ಸ್ ಇಲ್ಲ, ಯಾವ್ದು ಇಲ್ಲ. ಇದು ಟೋಟಲಿ ಆರ್ಗ್ಯಾನಿಕ್ ಇದು. ಸೇಮ್ ಅಂದ್ರೆ ಹಳೆ ಕಾಲದಲ್ಲಿ ಸೌದೆ ಒಲೆ ಏನಿತ್ತಲ್ಲ ಸೇಮ್ ಇದು ವುಡ್ ಚಿಪ್ಸ್ ಅಲ್ಲಿ ಪೆಲೆಟ್ಸ್ ಮಾಡ್ತೀವಿ. ಸೊ ಇದು ಟೋಟಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್. ಇವಾಗ ನಾವು ಹಚ್ಚಿದೀವಿ, ಹಚ್ಚಿದ ಮೇಲೆ ನೋಡಿ ಈ ತರ ಫ್ಲೇಮ್ ಸ್ಟಾರ್ಟ್ ಆಗಿದೆ. ಈಗ ಪೆಲೆಟ್ಸ್ ಇದೆಯಲ್ಲ, ಈ ಪೆಲೆಟ್ಸ್ ಗೆ ನೆಕ್ಸ್ಟ್ ಆಟೋಮೆಟಿಕ್ಲಿ ಪೆಲೆಟ್ಸ್ ಖಾಲಿ ಆಗ್ತಿದ್ದಂಗೆ ಈ ಪೆಲೆಟ್ಸ್ ಹೋಗ್ತಾ ಇರುತ್ತೆ. ಅದು ಹೇಗೆ ಸಿಸ್ಟಮ್ ಕೊಟ್ಟಿದ್ದೀರಾ ಅದಕ್ಕೆ? ಅದರಲ್ಲಿ ಇದು ಸ್ಕ್ರೂ ಕನ್ವೇರ್ ಅಂತ ಇದೆ. ಈ ಸ್ಕ್ರೂ ಕನ್ವೇರ್ ಅಲ್ಲಿ ಮೋಟರ್ ಇದೆ. ಸೊ ಇದರಲ್ಲಿ ಟೈಮರ್ ಒಂದಿದೆ, ಇಲ್ಲಿ ಪ್ಯಾನಲ್ ಬೋರ್ಡ್ ಇದೆ ನೋಡಿ, ಬನ್ನಿ ಪ್ಯಾನಲ್ ಬಾಕ್ಸ್ ಇದೆ ನೋಡಿ ಬನ್ನಿ. ಇದು ತುಂಬಾ ಸಿಂಪಲ್, ಇದು ಬ್ಲೋವರ್ದು, ಇದು ಬಂದ್ಬಿಟ್ಟು ಇದರದ್ದು ಸ್ಕ್ರೂ ಕನ್ವೇಯರ್ದು. ಆಟೋಮೆಟಿಕ್ಲಿ ಪೆಲೆಟ್ಸ್ ಖಾಲಿ ಆಗ್ತಿದ್ದಂಗೆ ಇಷ್ಟಿಷ್ಟು ಮಿನಿಟ್ಸ್ ಗೆ ಟೈಮರ್ ಇದೆ, ಆ ಟೈಮರ್ ಪ್ರಕಾರವಾಗಿ ಅದು ಹೋಗಿ ಬೀಳುತ್ತೆ. ಸೌದೆ ಒಲೆ ಊಟ ತರನೇ ಇದೆ, ಸೇಮ್ ಸೌದೆ ಒಲೆನೇ ಇದೆ. ಸೌದೆ ಇದೆ, ಸೌದೆ ಡಸ್ಟ್ ಇದೆಯಲ್ಲ ಅದರಲ್ಲಿ ಮಾಡುವಂತದ್ದು ಪೆಲೆಟ್ಸ್ ಇದು. ಓಹೋ, ಈ ಕಡೆಯಿಂದ ಪೆಲೆಟ್ಸ್ ಬಂದು ಬೀಳ್ತಾ ಇದಾವೆ ಆಟೋಮೆಟಿಕ್ ಆಗಿ. ವಾವ್,
ಇದೊಂದು ತುಂಬಾನೇ ಇನೋವೇಟಿವ್ ಕ್ರಿಯೇಟಿವ್ ಅಂತಾನೆ ಹೇಳ್ಬಹುದು. ಪೆಲೆಟ್ಸ್ ಬಂದು ಬಿದ್ದಿದೆ ಇಲ್ಲಿ ಇವಾಗ. ಇದು ಚಿಕ್ಕ ಚಿಕ್ಕ ಪಾತ್ರೆ ಕೂಡ ಇಟ್ಕೊಂಡು ಮಾಡಬಹುದು ನೋಡಿ, ಫುಲ್ ಕಂಟ್ರೋಲ್ ಇದೆ. ಇದು ಪ್ರೈಮರಿ ಇದೆಯಲ್ಲ, ಪ್ರೈಮರಿ ಕೆಳಗಡೆ ಬರುವಂತ ಗಾಳಿನ ನಾವು ಕಡಿಮೆ ಮಾಡಿದಾಗ ಆಟೋಮೆಟಿಕ್ಲಿ ಕಂಟ್ರೋಲ್ ಬರ್ತದೆ. ಇವಾಗ ಇದನ್ನ ಜಾಸ್ತಿ ಕೂಡ ಮಾಡ್ತೀನಿ ನೋಡಿ, ಇವಾಗ ಈಗ ಓಪನ್ ಮಾಡ್ತಾ ಇದೀನಿ ಏರ್ನ, ಕೆಳಗಡೆ ಪ್ರೈಮರಿ ಇದು ಇವಾಗ ಬರುತ್ತೆ ನೋಡಿ, ಬಂತ ಮೇಲೆಗೆ ನೋಡಿ ಎಷ್ಟು ದೊಡ್ಡದಾಗಿ ಫ್ಲೇಮ್ ಉರಿತಾ ಇದೆ ಇದರಲ್ಲಿ ನೋಡಿ. ಈ ಪಾತ್ರೆ ಬಂದು 100 kg ಪಾತ್ರೆ ಇಟ್ಟಿದ್ದೀನಿ, ಸೊ 100 kg ಪಾತ್ರೆಯಲ್ಲಿ ಯಾವ ತರ ಬೆಂಕಿ ಬರ್ತಾ ಇದೆ ನೀವೇ ನೋಡಬಹುದು. ಗ್ಯಾಸ್ ಕೂಡ ಅಲ್ಲೂ ಇಷ್ಟು ಬರಲ್ಲ ಬೆಂಕಿ, ಸೊ ಒಂದ್ ಮಧ್ಯದ ಮಾತ್ರ ಉರಿತಾ ಇರ್ತದೆ, ಗ್ಯಾಸ್ ವೇಸ್ಟ್ ಆಗ್ತಾ ಇರ್ತದೆ. ಸೊ ಇದರಲ್ಲಿ ಎಲ್ಲಾ ಕಡೆನೂ ಹರಡಿರೋದ್ರಿಂದ ಬೇಗ ಅಡಿಗೆ ಆಗುತ್ತೆ. ಹೋಟೆಲ್ ಸೆಗ್ಮೆಂಟ್ ಅಲ್ಲಿ ಏನ್ ಯೂಸ್ ಅಂದ್ರೆ, ಅವ್ರಿಗೆ ಗ್ಯಾಸ್ ಅಲ್ಲಿ 3 hours ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ, ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟೆ ಅಡಿಗೆ ಮಾಡ್ತಾ ಇರ್ತಾರೆ. ಇದ್ರಲ್ಲಿ ಹಂಗಿಲ್ಲ, ಅದ್ರಲ್ಲಿ ಅರ್ಧ ಭಾಗ ಬೇಗ ಅಡಿಗೆನೂ ಮುಗಿಸ್ಕೊಬಹುದು ಅವ್ರಿಗೆ. ಲಾಸ್ಟ್ ಅಲ್ಲಿ ಇದ್ರಲ್ಲಿ ಇನ್ನೊಂದಿದೆ, ಲಾಸ್ಟ್ ಅಲ್ಲಿ ಏನಂದ್ರೆ ಇದ್ರಲ್ಲಿ ಅಡಿಗೆ ಎಲ್ಲ ಆದ್ಮೇಲೆ ಹೀಟ್ ಇರುತ್ತೆ, ಆ ಹೀಟ್ ಅಲ್ಲಿ ಈ ತರ ಖಾಲಿ ಇದ್ರಲ್ಲಿ ನೀರ್ ಇಟ್ಕೊಂಡ್ರು ನೀರ್ ಕೂಡ ಕಾಯುತ್ತೆ ಆ ಹೀಟ್ಗೆ. ಆಗಡಿ ಇವಾಗ ನೋಡಿದ್ರೆ ಸ್ಟಾರ್ಟ್ ಮಾಡಿ ಒಂದ್ 5 ನಿಮಿಷ ಆಗಿಲ್ಲ, ನೀರ್ ಕಡಿಮೆನೆ ಇದೆ, ಆದ್ರೂ ಇಷ್ಟು ಹೀಟ್ಗೆನೆ ಕುದಿತಾ ಇದೆ ಆಲ್ರೆಡಿ ನೀರು. ಪಾತ್ರೆ ಕೂಡ ಯಾವ್ದೇ ಮಸಿ ಕೂಡ ಆಗಲ್ಲ, ಸೇಮ್ ಗ್ಯಾಸ್ ಯಾವ ತರ ಬರುತ್ತೆ, ಗ್ಯಾಸ್ ಅಲ್ಲಿ ಯಾವ ತರ ಬರ್ನರ್ಸ್ ಅಲ್ಲಿ ಯೂಸ್ ಮಾಡ್ತೀರಾ ಸೇಮ್ ಅದೇ ತರ ಇದೆ, ಯಾವ್ದು ಹೊಗೆ ಬರೋದು ಯಾವ ಮಸೀದು ಆಗ್ತಾ ಇಲ್ಲ. ಪಾತ್ರೆ ನೀವೇ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಬರ್ತಾ ಇದೆ ಫ್ಲೇಮು. ಹೌದು, ತುಂಬಾನೇ ಅಡ್ವಾಂಟೇಜಸ್ ಇದೆ. ಹೋಟೆಲ್ ಅವ್ರು ಯೂಸ್ ಮಾಡಬಹುದು, ಚಿಪ್ಸ್ ಅವ್ರು ಯೂಸ್ ಮಾಡಬಹುದು. ಚಿಪ್ಸ್ ಅವ್ರಿಗೆ ಏನಂದ್ರೆ ಇದ್ರ ಮೇಲೆ ಬಟ್ಟಿ ಅಂತ ಬರುತ್ತೆ, ಆ ಬಟ್ಟಿ ಮೇಲೆ ಬಾಂಡ್ಲಿ ಇಟ್ಕೊಂಡ್ರೆ ಅವರು ಡೈಲಿ ಚಿಪ್ಸ್ ಮಾಡ್ಕೊಬಹುದು, ಪೊಟೇಟೋ ಚಿಪ್ಸ್ ಎಲ್ಲ ಬರುತ್ತಲ್ಲ, ಸೊ ಅದು ಮಾಡ್ಕೊಬಹುದು, ಮಿಕ್ಸ್ಚರ್ ಮಾಡಬಹುದು, ಬೇಕರಿ ಐಟಮ್ಸ್ ಎಲ್ಲಾ ತರದನ್ನು ಮಾಡಬಹುದು. ಸರಿ ಸರ್, ಇವಾಗ ಸ್ಟೌ ಅಂತ ತುಂಬಾನೇ ಎನರ್ಜಿ ಎಫಿಷಿಯಂಟ್ ಅಂತ ಹೇಳಿ ಅನಿಸ್ತು, ಬಟ್ ನನಗೆ ಈ ತರ ಇವಾಗ ಪ್ಯಾಲೆಟ್ಸ್ ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಲಿ ನಾನು? ಸರ್, ಈ ಪೆಲೆಟ್ಸ್ ಬಂದ್ಬಿಟ್ಟು ನಾವೇ ಮ್ಯಾನುಫ್ಯಾಕ್ಚರರ್ಸ್ ಇದೀವಿ. ನಾವು ಮಂತ್ಲಿ 800 tons ಗಂಟ ಮಾಡ್ತೀವಿ. ಆಲ್ರೆಡಿ ನಾವು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಕೊಡ್ತಾ ಇದೀವಿ, ಡೈ ಕ್ಯಾಸ್ಟಿಂಗ್ಸ್ ಆಗಲಿ ಮತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳಿದೆಯಲ್ಲ, ಫುಡ್ ಮ್ಯಾನುಫ್ಯಾಕ್ಚರ್ಸ್, ಸೊ ಅಂತ ಕಂಪ್ನಿಗಳಿಗೆ ಆಲ್ರೆಡಿ ನಾವು ಕೊಡ್ತಾ ಇದೀವಿ. ಸೊ ಇದು ನಮ್ಮ ನೀವು ನೋಡ್ತಾ ಇದೀರ ಆಲ್ರೆಡಿ ನಮ್ಮ ಫ್ಯಾಕ್ಟ್ರಿನೇ ಇದು, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಸೊ ಇನ್ನೊಂದು ಬ್ರಾಂಚ್ ಕೂಡ ಇದೆ ನಮ್ಮಲ್ಲಿ, ತುಮಕೂರಲ್ಲಿ ಒಂದು ಬ್ರಾಂಚ್ ಇದೆ, ದೊಡ್ಡಬಳ್ಳಾಪುರದಲ್ಲೂ ಇದೆ. ಸೊ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಇದನ್ನ ಪೆಲೆಟ್ಸ್ನ. ಓ ಹೌದಾ, ಇದು ನೀವು ಸ್ಟೌ ನಿಮ್ಮ ಹತ್ರನೇ ಸಿಗುತ್ತೆ, ಅದ್ರದ್ದು ಇಂಧನನು ನಿಮ್ಮಲ್ಲೇ ಸಿಗುತ್ತೆ. ಅವರೆಲ್ಲೂ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ, 24 hours ನಾವು ಇಂಧನ ಸಪ್ಲೈ ಮಾಡ್ತೀವಿ. ಇದು ಬಂದ್ಬಿಟ್ಟು 25 kg ಬ್ಯಾಗ್ ಬರುತ್ತೆ, ಪರ್ ಕೆಜಿ ಬಂದ್ಬಿಟ್ಟು ನಾವು 22 rupees ಹಂಗೆ ಮಾಡ್ತಾ ಇದೀವಿ. ಓಕೆ ಓಕೆ, ವಿತ್ ಟ್ರಾನ್ಸ್ಪೋರ್ಟೇಷನ್ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿಸಿ 22 rupees ಪರ್ ಕೆಜಿ ನಾವು ಮಾಡ್ತಾ ಇದೀವಿ. ಓಕೆ ಓಕೆ, ರೇಟ್ ಬಂದ್ಬಿಟ್ಟು ಇದು ಎಕ್ವಿಪ್ಮೆಂಟ್, ಇದು ಹೋಟೆಲ್ ಸೆಗ್ಮೆಂಟ್ಸ್ಗೆ ಕ್ಯಾಟರಿಂಗ್ ಸೆಗ್ಮೆಂಟ್ಸ್ಗಳಿಗೆ 50% ಸೇವಿಂಗ್ ಇದೆ, ಮತ್ತೆ ಈ ಕಾಸ್ಟ್ ನಮ್ಗೆ ಏನ್ ಮಾಡಿದೀವಿ, ಡಿಸ್ಟ್ರಿಬ್ಯೂಷನ್ ಒಂದು ಪ್ರೈಸ್ ಇದೆ, ಕಸ್ಟಮರ್ ಪ್ರೈಸ್ ಒಂದು ಇಟ್ಟಿದ್ದೀವಿ. ಡೈರೆಕ್ಟ್ ಕಸ್ಟಮರ್ಸ್ಗೆ ಏನಿದೆ ನಾವು 48,000 ಪ್ಲಸ್ GST ಇಟ್ಟಿದ್ದೀವಿ. 1 year ವಾರಂಟಿ ಇದೆ, 1 year ಮುಂದೆ ಮೇಲ್ಗಡೆ ಬರುತ್ತೆ, ಬಟ್ 1 year ವಾರಂಟಿ ನಮ್ಮ ಸೈಡ್ ಇಂದ ಇದೆ. ಏನೇ ಪ್ರಾಬ್ಲಮ್ ಇತ್ತು ನಾವು ಚೇಂಜಸ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಟೆಕ್ನಿಷಿಯನ್ಸ್ ತುಂಬಾನೇ ಇದಾರೆ, ಅವ್ರನ್ನ ಬೇಕಾದ್ರೆ ನಾವು ಅಲ್ಲೇ ಡೋರ್ ಟು ಡೆಲಿವರಿ ಕಳ್ಸಿಬಿಟ್ಟು ಅದನ್ನ ರೆಡಿ ಮಾಡ್ಸ್ಕೊಂಡು ಕೊಡ್ತೀವಿ. ನಂತ ಸರ್ವಿಸ್ ಬರಂತದ್ ಯಾವ್ದು ಇಲ್ಲ, ಆತರ ಬಂತು ಅಂದ್ರೂ ನಾವು ಕಳ್ಸಿಕೊಟ್ಟು ನಾವೇ ಮಾಡ್ಕೊಡ್ತೀವಿ. ಓಹೋ, ನೈಸ್ ಸರ್. ಸ್ಟೌವ್ ಕೊಡೋದಲ್ಲದೆ ಅದಕ್ಕೋಸ್ಕರ ಫ್ಯೂಯಲು ಕೂಡ ರೆಡಿ ಮಾಡಿ, ಸಪೋಸ್ ನಿಮಗೆ ಸ್ಟೌವಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಏನಾದ್ರೂ ಮುಂದೆ ಬರೋ ಲೈಕ್ ವಿದ್ ಇನ್ ಇಯರ್ ಆಫ್ಟರ್ ವ್ಯಾರಂಟಿ ಏನಾದ್ರು ಇಶ್ಯೂಸ್ ಇತ್ತು ಅಂತ ಹೇಳಿದ್ರು, ವಿತ್ ಟೆಕ್ನಿಷಿಯನ್ ಕೊಡುವಂಥ ಸರ್ವಿಸು, ಎಂಟೈರ್ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಾ ಇರೋದು ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾರಾದರೂ ಇಂಡಸ್ಟ್ರಿಯಲ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆ ಇದು ಹೇಳಿ ಮಾಡಿಸಿರುವಂಥ ಸ್ಟೌವ್ ಅಂತಲೇ ಹೇಳ್ಬೋದು. ಚಿಪ್ಸ್ ಅಂಗಡಿ ಇಟ್ಕೊಂಡಿರೋರಿಗೆ ಅಥವಾ ಮಿಕ್ಸರ್ ಅಂಗಡಿ ಇಟ್ಕೊಂಡಿರೋರಿಗೆ ಅಥವಾ ಹೋಟೆಲ್ ಬಿಸ್ನೆಸ್ ಅವ್ರಿಗೆ, ಅದು ಅಲ್ಲದೆ ಬರೀ ಮದುವೆ ಫಂಕ್ಷನ್ಗಳಿಗೆ ಅಥವಾ ಮಾಸ್ ಕುಕಿಂಗ್, ಇವಾಗ ಜಾಸ್ತಿ ಒಂದು 20-50 ಜನ ಮೇಲೆ ಒಂದು 2,000-3,000 ಜನಕ್ಕೆ ನೀವು ಊಟ ಮಾಡಬೇಕು, ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಇವ್ರ ಹತ್ರ ಇರುವಂತಹ ಈ ನೇಚರ್ ಗ್ರೀನ್ ಏನ್ ಸ್ಟೌವ್ ಏನಿದೆ ಅದು ದ ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ನಾನು ನಿಮ್ಗೆ ಹೇಳ್ಬೋದು. ಇದ್ರ ಪ್ರೈಸ್ ಕೂಡ ಅವ್ರು ಹೇಳಿದ್ದಾರೆ 48,000 ಪ್ಲಸ್ GST, 48,000 ಪ್ಲಸ್ GST ವಿತ್ 1 year ವ್ಯಾರಂಟಿ ಕೊಡ್ತಾ ಇದ್ದಾರೆ. ಸರ್, ಪ್ರೈಸ್ ಬಂದು ಇವಾಗ 48,000 ಅಂತ ಹೇಳ್ತಾ ಇದಾರೆ, ಅದು ಇಂಡಸ್ಟ್ರಿಯಲ್ ಯೂಸ್ ಮಾಡೋರ್ಗೆ ಅದು ಜಾಸ್ತಿ ಆಗಿಲ್ವಾ ಸರ್? ಅದು ಖಂಡಿತ ಜಾಸ್ತಿ ಏನಿಲ್ಲ, ಅವ್ರಿಗೆ ಇವಾಗ 50% ಸೇವಿಂಗ್ಸ್ ಅಂತ ನಾನು ಆಲ್ರೆಡಿ ಹೇಳಿದೀನಿ. ಆ 50% ಸೇವಿಂಗ್ಸ್ ನ ಒಂದು 3 months ಅಲ್ಲಿ ಆ ಸೇವಿಂಗ್ಸ್ ನದ್ರದ್ದು ದುಡ್ಡು ಕವರ್ ಆಗುವುದು. ಓಹೋ, ಸ್ಟವ್ ಅಲ್ಲಿ. ಓಕೆ, ಸೊ ಅದಾದ್ಮೇಲೆ ಅವ್ರಿಗೆ ಮಿಕ್ಕಿದ ಏನಿರುತ್ತಲ್ಲ, ಸೊ ಅದೆಲ್ಲ ಅವ್ರಿಗೆ ಯೂಸ್ಫುಲ್ ಅಲ್ವಾ? 50% ಸೇವಿಂಗ್ಸ್ ಇದೆ, 10% ಸೇವಿಂಗ್ಸ್ ಆಗ್ತಾ ಇದ್ರೆ, ಸೊ ನೀವು ಹೇಳ್ಬೋದು ಅಲ್ವಾ, 50% ಸೇವಿಂಗ್ ಆಗ್ತಾ ಇದೆ ಆಲ್ರೆಡಿ. ಅವ್ರು ಎಷ್ಟು ಗ್ಯಾಸ್ ಗೋಸ್ಕರ ಹಾಕ್ತಾರೆ ಆ ದುಡ್ಡನ್ನ ಉಳಿಸ್ಬಿಟ್ಟು, ಇದ್ರಲ್ಲಿ ಸ್ಟೌವ್ ಎಕ್ವಿಪ್ಮೆಂಟ್ ಸಿಕ್ಬಿಡುತ್ತಲ್ವಾ? ಎಕ್ವಿಪ್ಮೆಂಟ್ ಸಿಕ್ತು ಅಂದ್ರೆ ಅವ್ರಿಗೆ ಆಟೋಮೆಟಿಕ್ಲಿ 1 year ಗಂಟ ಆರಾಮಾಗಿ ಸ್ಟೌವ್ ಏನ್ ಪ್ರಾಬ್ಲಮ್ ಇಲ್ಲ, ಸೊ ಸೇವಿಂಗ್ಸ್ ಇದೆ. ಸೊ ಆರಾಮಾಗಿ ಇದು 48,000 ನೀವು ಒಂದೇ ಸತಿ ದುಡ್ಡು ಕಟ್ಬಿಟ್ಟು ಲೈಫ್ ಲಾಂಗ್ ದುಡ್ಡನ್ನ ಸೇವ್ ಮಾಡುವಂತ ಒಂದು ಬೆಸ್ಟ್ ಚಾಯ್ಸ್ ಇದು. 2000 ಈಗ ಪ್ರೆಸೆಂಟ್ ರೇಟ್ ಇದೆ, 2,300 rupees ಇದೆ ಒಂದ್ ಸಿಲಿಂಡರ್ ಕೆಲಸ, 2,300 rupees ಇದೆ. ನನ್ನ ಪ್ಯಾಲೆಟ್ ಅಲ್ಲಿ 50%
ಸೇವಿಂಗ್ಸ್ ಆಗುತ್ತೆ. ಅರೌಂಡ್ 1000 ರುಪೀಸ್ಗೆ ಅವ್ರ ಕೆಲಸ ಅವತ್ತಿನ ದಿನಕ್ಕೆ ಮುಗಿದು ಹೋಗುತ್ತೆ. ಸೊ 1300 ರುಪೀಸ್ ಸೇವಿಂಗ್ ಆಯ್ತು. ಹೌದು, ಪರ್ ಮಂತ್ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ. ಅರೌಂಡ್ 35-40,000 ಸೇವಿಂಗ್ಸ್ ಆಯ್ತು. ಒಂದ್ ತಿಂಗಳ ದುಡ್ಡು ಇಲ್ಲಿ ಸೇವಿಂಗ್ ಆದ್ರೆ ಒಂದ್ ತಿಂಗಳು ಸ್ಟವ್ ತಗೊಂಡ್ರು ಅವರು, ಎಕ್ವಿಪ್ಮೆಂಟ್ ಬಂತು. ನೆಕ್ಸ್ಟ್ ಮಂತ್ ಇಂದ ಅವ್ರಿಗೆ ಸೇವಿಂಗ್ಸ್ ಇದೆ. ಯಾವಾಗ ನಾವು ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಬರೀ ಒಂದು ವುಡ್ ವೇಸ್ಟ್ ಇಂದ ಪೌಡರ್ ಡಸ್ಟ್ ಇಂದ ನಾವು ಇವಾಗ ಒಂದು ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿನ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಒಳ್ಳೆ ಇನೋವೇಷನ್ ಇನ್ನು ಯಾವುದು ಇಲ್ಲ ಅಂತಾನೆ ಹೇಳ್ಬೋದು. ಸೊ ನೀವೇ ನೋಡ್ತಾ ಇದ್ದೀರಾ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೌವ್ ನ, ನೀವು ಬೇಕು ಅಂತ ಹೇಳಿದ್ರೆ ನೀವು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಇಂದ, ಇಲ್ಲೇ ಇದೆ ಕಾಂಟ್ಯಾಕ್ಟ್ ನಂಬರ್ 8217399 8660010983 ಮತ್ತೆ 8660015361 ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ನೇಚರ್ ಗ್ರೀನಿಂದ ಬಂದಿರುವಂಥ ಒಂದು ಇನೋವೇಟಿವ್ ಸ್ಟೌವ್ನ ನಿಮ್ಮ ಇಂಡಸ್ಟ್ರಿಗೆ, ನಿಮ್ಮ ಹೋಟೆಲ್ಗೆ ಅಥವಾ ನಿಮಗೆ ಬೇಕಾಗಿರೋ ಒಂದು ಉದ್ಯಮಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೂ ರೈತರಿಗೂ ಕೂಡ ಅಷ್ಟೇ, ಇವಾಗ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೈತರಿಂದ ಒಂದೊಂದು ವುಡ್ ವೇಸ್ಟ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಫಾರ್ಮರ್ಸ್ಗೂ ಕೂಡ ಅಷ್ಟೇ ಒಂದು ಉಪಯೋಗ ಆಗ್ತಾ ಇದೆ. ಅವ್ರಿಗೂ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಂತೆ. ನಾನು ಅಕ್ಷಯ್ ರೇವಣ್ಕರ್ ಫ್ರಮ್ ಮಸಾಲಾ ಚಾಯ್ ಮೀಡಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.